ಯೋಗ ಅಂತಂದರೆ ನಮ್ಮ ಮನಸ್ಸನ್ನು ಸ್ಥಿರವಾಗಿಡತ್ತೆ ಮನಸ್ಸು ಮತ್ತು ದೇಹವನ್ನು ಸ್ಥಿರವಾಗಿಡುತ್ತೆ ಯೋಗ ಮಾಡೋದ್ರಿಂದ ಯಾವುದೇ ತರಹದ ರೋಗ ಇರೋದಿಲ್ಲ ಯೋಗ ಮಾಡೋದ್ರಿಂದ ದೇಹ ಸ್ಥಿರವಾಗಿರುತ್ತೆ ಮತ್ತು ಯೋಗ ಬಲ್ಲವನಿಗೆ ರೋಗವಿಲ್ಲ ಅಂತ ಒಂದು ಗಾದೆನೂ ಇದೆ ಸೊ ಅದು ಯೋಗ ಮಾಡೋರಿಗೆ ಅದ್ರ ಶಕ್ತಿ ಏನು ಅದರ ಮಹಿಮೆ ಏನು ಅಂತ ಗೊತ್ತಾಗತ್ತೆ ಸೊ ಯೋಗ ಮಾಡೋದು ಬಹಳ ಒಳ್ಳೆಯದು ಸು ಸುಮಾರು ವರ್ಷಗಳಿಂದ ಯೋಗ ಮಾಡಿ ಅಂತಲೇ ಹೇಳ್ಕೊಂಬಂದಿದ್ದಾರೆ ಈ ನಮ್ಮ ಪತಂಜಲಿ ಯೋಗ ಏನು ಅಂತಂದರೆ ಎಂಟು ವರ್ಷ ಮಗುವಿಂದ ಹಿಡಿದು ಎಂಬತ್ತು ವರ್ಷದ ರುದ್ರವರೆಗೂ ಮಾಡ್ಬೋದು ಯೋಗನ ಅಂದರೆ ವೃದ್ಧಾಪ್ಯದವರೆಗೂ ಮಾಡ್ಬೋದು ನೈಂಟಿ ಇಯರ್ಸ್ ಅವರು ಮಾಡಿದ್ದಾರೆ ಯೋಗ ಅಂದರೆ ಅಲ್ಲಿವರೆಗೂ ಮಾಡೋರಿಗೆ ಯಾವುದೇ ತರಹದ ಇವಾಗ ಸುಮಾರು ನಾನು ಒಂದು ಸಾವಿರ ಜನಕ್ಕೆ ಯೋಗ ಹೇಳ್ಕೊಟ್ಟಿದ್ದೀನಿ ಇಲ್ಲ ನಾನು ಕೈ ಉಳುಕ್ತು ಕಾಲು ಉಳುಕ್ತು ನನಗೆ ಈ ಥರ ಆಯಿತು ಅನ್ನೋದು ಇದು ಇವತ್ತರೆಗೂ ಯಾವುದೇ ತರಹದ ತೊಂದರೆಗಳಾಗಿಲ್ಲ ಯೋಗ ಮಾಡೋದ್ರಿಂದ ಸೊ ಅದರಿಂದ ಯೋಗ ಮಾಡೋದು ತುಂಬ ಒಳ್ಳೆಯದು ಯೋಗ ಮಾಡೋದ್ರಿಂದ ನಮಗೆ ಸುಮಾರು ಕಾಯಿಲೆಗಳಿಂದ ನಾವು ಮುಕ್ತಿ ಹಾಕ್ತೀವಿ ಈಗ ಮಕ್ಕಳಿಗೆ ಹುಟ್ಟುತ್ತಾನೆ ಕೆಲವು ಮಕ್ಕಳಿಗೆ ಶುಗರ್ ಬರ್ತಾ ಇದೆ ಈಗ ಡಾಕ್ಟ್ರುಗಳು ಹೇಳ್ತಾರೆ ತುಂಬ ಕೋಲ್ಡು ನೆಗಡಿ ಕೆಮ್ಮು ಎಲ್ಲ ಆಗ್ತಿರೋದ್ರಿಂದ ಸಣ್ಣ ಮಕ್ಕಳಿಗೂ ಯೋಗ ಹೇಳ್ಕೊಡಿ ಬ್ರೀತಿನ್ ಬ್ರೀತ್ ಔಟ್ ಹೇಳ್ಕೊಡಿ ಅಂತ ಹೇಳಿ ಸೊ ಯೋಗ ತುಂಬ ಒಳ್ಳೆಯದು ಯೋಗ ಮಾಡೋದ್ರಿಂದ ಮತ್ತು ನಾವು ಪ್ರಾಣಾಯಾಮ ಒಂಬತ್ತು ಪ್ರಾಣಾಯಾಮಗಳು ಮಾಡ್ತೀವಿ ಆ ಪ್ರಾಣಾಯಾಮ ಮಾಡೋದ್ರಿಂದ ಥೈರಾಯ್ಡ್ ಆಗ್ಬೋದು ಶುಗರ್ ಆಗ್ಬೋದು ಬಿ ಪಿ ಆಗ್ಬೋದು ತುಂಬ ಸ್ಥಿರವ ಇರುತ್ತೆ ಈಗ ಕೆಲವರಿಗೆ ಶುಗರು ಬಾರ್ಡ್ರ್ ಲೆವೆಲಲ್ಲೇ ಇರುತ್ತೆ ಆ ಥರನೇ ಸುಮಾರು ಒಂದು ಐದಾರು ವರ್ಷ ತಳ್ಕೊಂಡು ಬರ್ಬೋದು ಏನಂದರೆ ಕರೆಕ್ಟ್ ಪ್ರಮಾಣದಲ್ಲಿ ಪ್ರಾಣಾಯಾಮ ಯೋಗ ಸೂರ್ಯ ನಮಸ್ಕಾರ ಎಲ್ಲ ಮಾಡೋದ್ರಿಂದ ಇದಾಗತ್ತೆ ಮತ್ತು ಮಂಡಿ ನೋವು ಅಂತ ಹೇಳಿ ಬರ್ತಾರೆ ಮೇಡಮ್ ನಮಗೆ ತುಂಬ ಮಂಡಿ ನೋವು ಆಗ್ತಿದೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ ಸೊ ಆಯಿತಾ ಒಂದು ಹದಿನೈದು ದಿನ ನೋಡಿ ಆಮೇಲೆ ನಿಮಗೆ ರಿಸಲ್ಟ್ ನನ್ಗೆ ಹೇಳಿ ಅಂತ ಹೇಳ್ತೀನಿ ಹದಿನೈದು ದಿನ ಆದಮೇಲೆ ಅವರು ಆರಾಮಾಗಿ ಚಪ್ಪಂಬಳ ಹಾಕೊಂಡು ಕೂತ್ಕೊಂಡು ಮಾಡ್ತಾರೆ ಈಗ ಇದು ನಮ್ಮ ಪತಂಜಲಿಯಲ್ಲಿರೋ ಒಂದು ಶಕ್ತಿ ನಮ್ಮ ಬಾಬಾ ರಾಮದೇವರು ಹೇಳ್ಕೊಟ್ಟಿರೋ ಒಂದು ಯೋಗ ನೀವು ಪ್ರತಿಯೊಂದು ಹೆಣ್ಮಕ್ಳು ಫ್ರೀಯಾಗಿ ಯೋಗ ಹೇಳ್ಕೊಡಿ ಅಥವಾ ನಿಮಗೆ ಬೇಕಾ ಸ್ವಲ್ಪ ದುಡ್ಡು ತೊಗೊಳ್ಳಿ ಉಚಿತವಾಗಂತೂ ಮಾಡೋಕ್ಕೆ ಹೋಗ್ಬೇಡಿ ಅಂತಲೇ ಹೇಳ್ತಾರೆ ಬಾಬಾ ಆದರೆ ನಮಗೆ ಖುಷಿ ನಾವು ಉಚಿತವಾಗಿ ಯೋಗ ಇದ್ದೀನಿ ಪ್ರತಿಯೊಬ್ಬರು ಮಾಡೋದು ತುಂಬ ಒಳ್ಳೆಯದು ಅಂತ ಈಗ ಸುಮಾರು ಜನ ಕಂಪ್ಯೂಟ್ರ್ ಮುಂದೆ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ನೋವು ತುಂಬ ಇರುತ್ತೆ ಮತ್ತು ಕಣ್ಣಿನ ಪ್ರಾಬ್ಲಮ್ ಆಗುತ್ತೆ ಒಂದೇ ಸಮ ಕಂಪ್ಯೂಟ್ರ್ ನೋಡೋದ್ರಿಂದ ಸುಮಾರು ಜನಕ್ಕೆ ಮೈಗ್ರೇನ್ ಇದೆ ತುಂಬ ತಲೆನೋವು ಅಂತ ಬರ್ತಾರೆ ಆವಾಗ ನಾವು ಅವರಿಗೆ ಸೂಕ್ಷ್ಮ ವ್ಯಾಯಾಮ ಅಂತ ಹೇಳಿ ಹೇಳ್ಕೊಡ್ತೀವಿ ಅದನ್ನು ಮಾಡೋದ್ರಿಂದ ಒಂದು ವಾರ ಮಾಡಿದ್ರೆ ಸಾಕು ಅವ್ರ ತಲೆನೋವು ರಿಯಲಿ ಕಮ್ಮಿ ಆಗುತ್ತೆ